ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೈಕನ್ನು ಪ್ರೆಸ್ ಮಾಡಿ ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಬೇವಿನ ಮರಗಳಿಗೆ ವಿಚಿತ್ರ ರೋಗ ತಗುಲುತ್ತಿದ್ದು ರಾಯಚೂರಿನಲ್ಲಿ ನೂರಾರು ಬೇವಿನ ಮರಗಳು ಒಣಗುತ್ತಿವೆ ಸಿಂಧನೂರು ತಾಲೂಕಿನಾದ್ಯಂತ ಸಾವಿರಾರು ಬೇವಿನ ಮರಗಳು ಏಕಾಏಕಿ ಒಣಗತೊಡಗಿವೆ ಮಳೆಗಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಮರಗಳು ಇದೀಗ ಒಣಗುತ್ತಿದ್ದು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತಿವೆ ಇನ್ನು ರಸ್ತೆ ಬದಿಗಳಲ್ಲಿ ನಿಂತ ಮರಗಳು ಯಾವುದೇ ಸಮಯಲ್ಲಾದರೂ ಬಿದ್ದು ಹೋಗಬಹುದು ಅನ್ನೋ ಭೀತಿ ಒಂದಡೆಯಾಗಿದೆ ಹೀಗಾಗಿ ನಿಗೂಢ ಸೋಂಕಿಗೆ ಒಣಗಿದ ಬೇವಿನ ಮರಗಳನ್ನ ಸ್ಥಳೀಯರು ಕಡಿದು ಹಾಕುತ್ತಿದ್ದಾರೆ ಇದರಿಂದ ಮರಗಳನ್ನು ಬೆಳೆಸಿ ರೈತರು ಇದೀಗ ಎಲ್ಲ ಮರಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈಗಾಗಲೇ ನೀವು ಕೆಲವು ದಿನಗಳಿಂದ ನೋಡ್ತಾ ಇದ್ದೀರಿ ಬೇವಿನ ಗಿಡಗಳು ಎಲ್ಲ ಕಡೆಗೆ ಒಣಗ್ತಾ ಇದ್ದಾವೆ ಇದೊಂದು ವೈರಸ್ ಅಟ್ಯಾಕ್ ಆಗಿ ಈ ತರ ಆಗ್ತಾ ಇದೆ ಗಿಡ ಮರಗಳನ್ನು ಬೇವಿನ ಗಿಡಗಳನ್ನು ಉಳಿಸುವ ಕಡೆಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಈಗಾಗಲೇ ಒಣಗ್ತಾ ಇದ್ದಾವೆ ಅಂತೇಳಿ ಗಿಡ ಮರಗಳನ್ನು ಬೇವಿನ ಗಿಡಗಳನ್ನು ಕಡಿದು ಹಾಕ್ತಾ ಇದ್ದಾರೆ ದಯವಿಟ್ಟು ಯಾರು ಕಡಿಯಬೇಡಿ ಮುಂದೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಿಗುರುವಿಕೆ ಬರುತ್ತೆ ಕೇವಲ ಎಲೆ ಮಾತ್ರ ಒಣಗುತ್ತೆ ಬಡ್ಡೆ ಮತ್ತು ಎಲ್ಲ ಹಸಿಯಾಗಿರುತ್ತೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಬೇವಿನ ಗಿಡಗಳನ್ನು ಉಳಿಸಬೇಕು ಇವತ್ತು ರೈತ ಬಾಂಧವರಲ್ಲಿ ಮತ್ತು ಪರಿಸರ ಪ್ರೇಮಿಗಳಲ್ಲಿ ಮತ್ತು ತಮ್ಮ ತಮ್ಮ ಊರಿನಲ್ಲಿರುವಂಥ ಯುವಕರಲ್ಲಿ ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಯಾರಾದರೂ ಕಡೆಯೋಕ್ಕೆ ಮುಂದಾದರೆ ದಯವಿಟ್ಟು ಎಲ್ಲರೂ ಬೇವಿನ ಗಿಡಗಳನ್ನು ತಡೆ ಮಾಡಿ ಅದಕ್ಕೆ ರಕ್ಷಣೆ ಮಾಡಬೇಕು ಇವತ್ತು ಬೇವಿನ ಗಿಡ ಎಲೆ ಮಾತ್ರ ಒಣಗಿದೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಿಗುರುವಿಕೆ ಬರುತ್ತೆ ದಯವಿಟ್ಟು ಬೇವಿನ ಗಿಡವನ್ನು ಯಾರು ಕಡಿಯಬೇಡಿ ಪರಿಸರ ಉಳಿಸುವ ಕಡೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರಲಿ ಗಿಡ ಮರಗಳನ್ನು ಬೆಳೆಸುವ ಕಡೆ ನಾವೆಲ್ಲರೂ ಮುಂದಾಗೋಣ ಇವತ್ತು ಬೇವಿನ ಗಿಡ ಎಲೆ ಮಾತ್ರ ಒಣಗಿದೆ ಮುಂದೊಂದು ದಿನ ಮತ್ತೆ ಬೇಸಿಗೆ ಕಾಲದಲ್ಲಿ ಚಿಗುರಿಕೆ ಬರುತ್ತೆ ದಯವಿಟ್ಟು ಯಾರು ಕಡಿಯಬೇಡಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ